Hi childrens, welcome back to JDVS online class. Class 2nd standard subject science. What are you doing childrens? How are you? So welcome back to online class. Okay, science online class. In the previous class, children, we have studied about the lesson number 2, our needs, topic clean food. You know, so before we start today, let us going to revise when we learnt in the last class topic. ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಕ್ಲಾಸಲ್ಲಿ ನಾವೇನು ತಿಳ್ಕೊಂಡಿದ್ವಿ ಅನ್ನೋದನ್ನ ಸ್ವಲ್ಪ ಸಮಯದಲ್ಲಿ ತಿಳ್ಕೊಳ್ಳೋಣ. ಓಕೆ, ಕ್ಲೀನ್ ಫುಡ್. ವಿ ನೀಡ್ ಕ್ಲೀನ್ ಫುಡ್ ಫಾರ್ ಗುಡ್ ಹೆಲ್ತ್. ಓಕೆ, ಲೀವಿಂಗ್ ನಾವು ಹೆಲ್ದಿಯಾಗಿ ಇರಬೇಕು ಅಂತಂದರೆ ನಾವು ಕ್ಲೀನಾಗಿರುವಂಥ ಫುಡ್ ಅವಶ್ಯಕತೆ ಇದೆ. ಫುಡ್ ಗೀವ್ ಅಸ್ ಎನರ್ಜಿ ಟು ವರ್ಕ್ ಆ್ಯಂಡ್ ಪ್ಲೇ. ವಿ ಡೂ ಸಮ್ ವರ್ಕ್ ಚಿಲ್ಡ್ರನ್ಸ್ ಮಾರ್ನಿಂಗ್ ಟು ನೈಟ್ ಆರ್ ಈವ್ನಿಂಗ್. ಸೊ ವಿ ನೀಡ್ ಎನರ್ಜಿ ಡು ದೇರ್ ವರ್ಕ್. ನಾವು ಪ್ರತಿನಿತ್ಯ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಆಟ ಆಡ್ತಿರ್ತೀವಿ, ಆ ಆಟ ಮತ್ತು ಕೆಲಸಗಳನ್ನ ಮಾಡಲಿಕ್ಕೆ ನಮಗೆ ಎನರ್ಜಿ ಬೇಕು. ಆ ಎನರ್ಜಿ ಕೊಡುವಂಥದ್ದು ಯಾವುದು? ದ ಫುಡ್ ಗೀವ್ ಅಸ್ ಎನರ್ಜಿ. ಫುಡ್ ಗೀವ್ ಅಸ್ ಎನರ್ಜಿ. ಸೊ ವಿ ನೀಡ್ ಕ್ಲೀನ್ ಫುಡ್. ಫುಡ್ ಎನರ್ಜಿ ಕೊಡುತ್ತೆ ಅಂತೇಳಿ ನಾವು ಯಾವ ಫುಡ್ ಬೇಕದನ್ನು ತಿನ್ನೋದಲ್ಲ, ಅದರಲ್ಲಿ ನಾವು ಈಟ್ ಮಾಡಬೇಕಾಗಿರೋದು ಕ್ಲೀನ್ ಫುಡ್. ವಿ ಶುಡ್ ಕುಕ್ ಆ್ಯಂಡ್ ಈಟ್ ಫುಡ್ ಇನ್ ಎ ನೀಟ್ ಆ್ಯಂಡ್ ಕ್ಲೀನ್ ಪ್ಲೇಸ್. ಚಿಲ್ಡ್ರನ್ಸ್, ನಾವು ಈಟ್ ಮಾಡುವಂತಹ ಅಥವಾ ಪ್ರಿಪೇರ್ ಮಾಡುವಂತಹ ಪ್ಲೇಸು ಕ್ಲೀನಾಗಿರಬೇಕು. ದ ಫುಡ್ ವಿಚ್ ವಿ ಈಟ್ ಶುಡ್ ಬಿ ಫ್ರೀ ಫ್ರಮ್ ಡಸ್ಟ್, ಡರ್ಟ್ ಆ್ಯಂಡ್ ಜಮ್ಸ್. ನಾವು ಅಡುಗೆ ಮಾಡುವಂತಹ ಸ್ಥಳ ಯಾವುದರಿಂದ ಮುಕ್ತವಾಗಿರಬೇಕು? ಡಸ್ಟ್ ಮೀನ್ಸ್ ಧೂಳು, ಡರ್ಟ್ ಮೀನ್ಸ್ ಕೊಳೆ, ಜಮ್ಸ್ ಮೀನ್ಸ್ ರೋಗಾಣುಗಳಿಂದ ಮುಕ್ತವಾಗಿರಬೇಕು. ಸೊ ಫ್ರೂಟ್ಸ್, ವೆಜಿಟೇಬಲ್ಸ್, ಗ್ರೈನ್ಸ್ ಎಕ್ಸ್ಟ್ರಾ ಮಸ್ಟ್ ಬಿ ಕ್ಲೀನ್ಡ್ ಆ್ಯಂಡ್ ಬಿಫೋರ್ ವಿ ಈಟ್ ಆರ್ ಕುಕ್ ದೆಮ್. ನಾವು ಬಳಸುವಂತಹ ತರಕಾರಿಗಳು, ಹಣ್ಣುಗಳು, ಗ್ರೈನ್ಸ್ ಮೀನ್ಸ್ ಕಾಳುಗಳು, ನಾವು ಬಳಸೋದಕ್ಕಿಂತ ಮುಂಚೆ ಅಥವಾ ತಿನ್ನೋದಕ್ಕಿಂತ ಮುಂಚೆ ಏನು ಮಾಡಬೇಕು? ಕ್ಲೀನಾಗಿ ವಾಶ್ ಮಾಡಿ ಇಟ್ಕೋಬೇಕು. ದಿಸ್ ಮಸ್ಟ್ ಬಿ ಡನ್ ಬಿಫೋರ್ ಶ್ರೇಡಿಂಗ್ ಆರ್ ಚೋಪಿಂಗ್ ದೆಮ್. ನಾವು ಈಟ್ ಮಾಡುವಾಗ ಅಥವಾ ಅವುಗಳನ್ನ ಕುಕ್ ಮಾಡುವಾಗ ಚೂರ್ ಚೂರ್ ಮಾಡಬೇಕು. ನೆಕ್ಸ್ಟ್, ಗುಡ್ ಫಾರ್ ಯು, ಒಂದು ಹೆಲ್ದಿ ಹ್ಯಾಬಿಟ್ ಚಿಲ್ಡ್ರನ್ಸ್. ಸೊ ಫುಡ್ ಆ್ಯಂಡ್ ಬಾಯ್, ಕಾನ್ವರ್ಸೇಷನ್. ಇದೊಂದು ಫುಡ್ಡು ಮತ್ತು ಹುಡುಗನ ನಡುವೆ ನಡೆಯುತ್ತಿರುವಂತಹ ಮಾತುಕತೆ. ರವಿ, ಲುಕ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಡರ್ಟಿ, ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಯು ಈಟ್ ಮೀ. ದ ಫುಡ್ ಟೋಲ್ಡ್ ರವಿ ಯುವರ್ ಹ್ಯಾಂಡ್. ಸೊ ವಿ ಈಟ್ ಅವರ್ ಹ್ಯಾಂಡ್, ನಾವು ನಮ್ಮ ಕೈಯಿಂದ ತಾನೇ ತಿನ್ನೋದು. ಸೊ ಅದಕ್ಕೆ ಫುಡ್ ಹೇಳ್ತಿದೆ, ರವಿ, ಇಸ್ ನೇಮ್ ಈಸ್ ರವಿ. ರವಿ, ಯು ಸೀ ಯುವರ್ ಹ್ಯಾಂಡ್ ಈಸ್ ವೆರಿ ಡರ್ಟಿ, ಸೊ ಡು ನಾಟ್ ಈಟ್ ಮೀ. ನಿನ್ನ ಹ್ಯಾಂಡ್ಗಳು ತುಂಬ ಕೊಳೆ ಆಗಿದೆ, ನನ್ನನ್ನು ಈಟ್ ಮಾಡಬೇಡ. ನೆಕ್ಸ್ಟ್, ರವಿ ವಾಷಸ್ ಈಸ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಈಸ್ ಫುಡ್. ಸೊ ರವಿ ಫುಡ್ನ ಆ ಥರ ಹೇಳಿದ್ದಕ್ಕೆ ಏನು ಮಾಡ್ತಾ? ಹೋಗಿ ತನ್ನ ಹ್ಯಾಂಡ್ಗಳನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದ. ಸೊ ಅವ್ನು ವಾಶ್ ಮಾಡ್ಕೊಂಬಂದು ಹ್ಯಾಂಡ್ನ ಫುಡ್ಡಿಗೆ ತೋರಿಸ್ತಿದ್ದಂಗೆ ಫುಡ್ಡು ಮತ್ತೆ ಏನು ಹೇಳುತ್ತೆ? ಕಮ್ ರವಿ, ಈಟ್ ಮೀ ನೌ, ಐ ಆಮ್ ನಾಟ್ ವೆರಿ ಸ್ಪೈಸಿ, ಐ ಆಮ್ ನಾಟ್ ವೆರಿ ಆಯಿಲ್, ಐ ಆಮ್ ನಾಟ್ ನೈಸ್ ಫ್ರೆಶ್ ಫುಡ್, ಡು ನಾಟ್ ಹರಿ, ಚೀವ್ ಮೀ ವೆಲ್. ನಾನು ತುಂಬ ಖಾರವಾಗಿಲ್ಲ, ಎಣ್ಣೆ ಅಂಶನೂ ಹೊಂದಿಲ್ಲ, ಫ್ರೆಶ್ ಆಗಿದ್ದೀನಿ, ಬೇಗ ಬಾ ನನ್ನನ್ನು ತಿನ್ನು ಅಂತೇಳಿ ಕರಿತಿದೆ. ರವಿ ಫಿನಿಷಸ್ ಇಸ್ ಮೀಲ್ ಆ್ಯಂಡ್ ಗೆಟ್ ಅಪ್ ಫ್ರಮ್ ದ ಚೇರ್. ಅವನಿಗೆ ಎಷ್ಟು ಬೇಕು ಅಷ್ಟನ್ನು ಈಟ್ ಮಾಡಿ ಅವನು ಹೊರಟ. ಹೋಗ್ತಾ ಇರೋದನ್ನ ನೋಡಿ ಫುಡ್ ಏನು ಹೇಳ್ತಿದೆ? ಕಮ್ ರವಿ, ಡು ನಾಟ್ ವೇಸ್ಟ್ ಮೀ, ನನ್ನನ್ನು ವೇಸ್ಟ್ ಮಾಡಬೇಡ, ಬಾ ತಿನ್ನು ಅಂತೇಳಿ ಕರಿತಿದೆ. ಬಟ್ ರವಿ ಈಸ್ ಗುಡ್, ವಾಟ್ ಹೀ ಟೆಲ್? ನೋ ಥ್ಯಾಂಕ್ ಯು, ಐ ಆಮ್ ಫುಲ್ ಆ್ಯಂಡ್ ಐ ಶುಡ್ ನಾಟ್ ಓವರ್ ಈಟ್. ನನಗೆ ಸಾಕಾಯಿತು, ನಾನು ಜಾಸ್ತಿನ ತಿನ್ನೋದಿಲ್ಲ ಅಂತ ಹೇಳ್ದ ಹೊರಟ. ರವಿ, ರವಿ ಕಮ್ ಬ್ಯಾಕ್, ವಾಶ್ ಯುವರ್ ಹ್ಯಾಂಡ್ಸ್ ಆಫ್ಟರ್ ಈಟಿಂಗ್ ಯುವರ್ ಫುಡ್. ಸೊ ವಾಶ್ ಪೇಷಂಟ್ ಟೆಲ್ ಟು ರವಿ, ರವಿ ಕಮ್ ಬ್ಯಾಕ್, ವಾಶ್ ಯುವರ್ ಹ್ಯಾಂಡ್ಸ್, ಯು ಈಟ್ ಫುಡ್ ಆ್ಯಂಡ್ ಆಫ್ಟರ್ ವಾಶ್ ಯುವರ್ ಹ್ಯಾಂಡ್ಸ್ ಅಂತ ವಾಶ್ ಬೇಸಿನ್ ಕರಿತಿದೆ. ಓಕೆ, ನೆಕ್ಸ್ಟ್, ವಿ ಸೀ ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದಿ ಚಿಲ್ಡ್ರನ್ಸ್. ನೆಕ್ಸ್ಟ್,
germs. Okay, I read the lesson. Listen. Germs are everywhere. Germs can make you sick. Underline the word sick, children. S-I-C-K, sick. We should wash our hands before and after every meal. We should wash our hands even before cooking the food. The vessels in which the food is cooked and served should be clean and free from dirt. The cups, plates and glasses should be clean. The place where we eat our food must also be clean. Next, what do we do, children? Germs. What is the meaning of germs? So, roganugalu, keetanugalu. So, we see germs in everywhere, children. ನಾವು ರೋಗಾಣುಗಳನ್ನ ಪ್ರತಿಯೊಂದು ಕಡೆ ನೋಡ್ತೀವಿ, ಅವುಗಳು ಪ್ರತಿಯೊಂದು ಕಡೆನೂ ಇರ್ತವೆ. ಸೊ ಜಂಪ್ಸ್ ಆರ್ ಎವ್ರಿವೇರ್, ಎಲ್ಲ ಕಡೆನೂ ಇರ್ತವೆ. ಜಂಪ್ಸ್ ಕ್ಯಾನ್ ಮೇಕ್ ಯು ಸಿಕ್. ಆ ಜಂಪ್ಸ್ಗಳು ನಾವು ಕಾಯಿಲೆ ಬೀಳ್ತೀವಿ ಅಂತಂದರೆ ಅದಕ್ಕೆ ಕಾರಣಗಳೇ ಆ ರೋಗಾಣುಗಳು. ವಿ ಶುಡ್ ವಾಶ್ ಅವರ್ ಹ್ಯಾಂಡ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಎವ್ರಿ ಮೀಲ್. ದಿಸ್ ಈಸ್ ಗುಡ್ ಫುಡ್ ಈಟಿಂಗ್ ಹ್ಯಾಬಿಟ್ ಚಿಲ್ಡ್ರನ್ಸ್. ದಿಸ್ ಈಸ್ ಗುಡ್ ಈಟಿಂಗ್ ಹ್ಯಾಬಿಟ್ಸ್. We should wash our hands before and after every meal. You eat which time, children? ಯಾವ ಟೈಮ್ಗೆ ಈಟ್ ಮಾಡ್ತೀರಾ? ಅಥವಾ ವಾಟ್ ಡು ವಿ ಈಟ್ ದ ಟೈಮ್ ಯು ಶುಡ್ ವಾಶ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಬಿಫೋರ್ ಈಟ್ ಆ್ಯಂಡ್ ಆಫ್ಟರ್ ಈಟ್. ಓಕೆ, ಆ್ಯಂಡ್ ಗಾರ್ಗ್ಲಿಂಗ್ ಯುವರ್ ಮೌತ್ ಬಿಫೋರ್ ಈಟ್ ಆ್ಯಂಡ್ ಆಫ್ಟರ್ ಈಟ್. ಏನಾದರೂ ತಿಂದ ನಂತರ ಏನಾದರೂ ತಿನ್ನೋ ಮುಂಚೆ ಮೌತ್ನ ವಾಶ್ ಮಾಡಿಕೊಂಡು ಈಟ್ ಮಾಡಬೇಕು. ಓಕೆ, ಏನು ತಿಂದ್ರೂ ಮೌತ್ ವಾಶ್ ಮಾಡ್ಕೋಬೇಕು. ಸೊ ದಟ್ ಈಸ್ ನಾಟ್ ವಾಶ್ ಯುವರ್ ಮೌತ್ ಆ್ಯಂಡ್ ಬ್ಯಾಡ್ ಸ್ಮೆಲ್ ಇನ್ ಯುವರ್ ಮೌತ್. ಓಕೆ, ವಿ ಶುಡ್ ವಾಶ್ ಅವರ್ ಹ್ಯಾಂಡ್ಸ್ ಈವನ್ ಬಿಫೋರ್ ಕುಕ್ಕಿಂಗ್ ಇನ್ ಫುಡ್. ಹ್ಯಾಂಡ್ಸ್ಗಳನ್ನ ವಾಶ್ ಮಾಡಿಕೊಂಡು ಅಡುಗೆ ಮಾಡಬೇಕು. ಓಕೆ, ಸೊ ಯು ಕ್ಯಾನ್ ಸಿ ದಿಸ್ ವಾಶ್ ಬೇಸಿನ್ ಚಿಲ್ಡ್ರನ್ಸ್. ಸೊ ಅಡುಗೆ ಮಾಡುವ ನಂತರ ಅಡುಗೆ ಮಾಡೋದಕ್ಕಿಂತ ಮುಂಚೆ ಹ್ಯಾಂಡ್ಗಳನ್ನ ವಾಶ್ ಮಾಡಿಕೊಂಡು ಅಡುಗೆ ಮಾಡಬೇಕು. ಓಕೆ, ದ ವಿ ಶುಡ್ ವಾಶ್ ಅವರ್ ಹ್ಯಾಂಡ್ಸ್ ಈವನ್ ಬಿಫೋರ್ ಕುಕ್ಕಿಂಗ್ ದ ಫುಡ್. ನೆಕ್ಸ್ಟ್, ದ ವೆಸಲ್ಸ್ ಇನ್ ವಿಚ್ ದ ಫುಡ್ ಈಸ್ ಕುಕ್ಡ್ ಆ್ಯಂಡ್ ಸರ್ವ್ಡ್ ಶುಡ್ ಬಿ ಕ್ಲೀನ್ ಆ್ಯಂಡ್ ಫ್ರೀ ಫ್ರಮ್ ಡರ್ಟ್. ವೆಸಲ್ಸ್ ಮೀನ್ಸ್ ಲಾರ್ಜ್ ಶಿಪ್, ಎ ಶಿಪ್ ಆರ್ ಲಾರ್ಜ್ ಬೋಟ್ ಕಾಲ್ಡ್ ವೆಸಲ್ಸ್. ಹಡಗುಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಫುಡ್ನ ಪ್ರಿಪೇರ್ ಮಾಡೋರು ಮತ್ತು ಸರ್ವ್ ಮಾಡೋರು ಕ್ಲೀನಾಗಿರ್ತಾರೆ ಮತ್ತು ಫ್ರೀ ಫ್ರಮ್ ಡರ್ಟ್, ಅವರು ಕೊಳೆಯಿಂದ ಮುಕ್ತವಾಗಿರ್ತಾರೆ. ಹಡಗುಗಳಲ್ಲಿ ಅಡುಗೆ ಮಾಡುವಂಥವರು ಕುಕ್ಕುಡ್ ಆ್ಯಂಡ್ ಸರ್ವ್ಡ್ ಶುಡ್ ಬಿ ಕ್ಲೀನ್ ಆ್ಯಂಡ್ ಫ್ರೀ ಫ್ರಮ್ ಡರ್ಟ್, ಅವರು ಕೊಳೆಯಿಂದ ಮುಕ್ತವಾಗಿರ್ತಾರೆ. ದ ಕಪ್ಸ್ ಪ್ಲೇಟ್ಸ್ ಆ್ಯಂಡ್ ಗ್ಲಾಸಸ್ ಶುಡ್ ಬಿ ಕ್ಲೀನ್. ಕಪ್ಸು ಮತ್ತು ಪ್ಲೇಟ್ಸ್ಗಳು ಕೂಡ ಯಾವಾಗಲೂ ಕ್ಲೀನಾಗಿರಬೇಕು. ದ ಕಪ್ಸ್ ಪ್ಲೇಟ್ಸ್ ಆ್ಯಂಡ್ ಗ್ಲಾಸಸ್ ಶುಡ್ ಬಿ ಕ್ಲೀನ್ ಚಿಲ್ಡ್ರನ್ಸ್. ಓಕೆ, ದ ಪ್ಲೇಸ್ ವೇರ್ ವಿ ಈಟ್ ಅವರ್ ಫುಡ್ ಮಸ್ಟ್ ಆಲ್ಸೋ ಬಿ ಕ್ಲೀನ್. ನಾವು ಎಲ್ಲಿ ಈಟ್ ಮಾಡ್ತೀವೋ ಆ ಸ್ಥಳನೂ ಕೂಡ ಶುಚಿಯಾಗಿರಬೇಕು, ಕ್ಲೀನಾಗಿರಬೇಕು. ದ ಪ್ಲೇಸ್ ವೇರ್ ವಿ ಈಟ್ ಅವರ್ ಫುಡ್ ಮಸ್ಟ್ ಬಿ ಆಲ್ಸೋ ಬಿ ಕ್ಲೀನ್. ದ ಕಪ್ಸ್ ಪ್ಲೇಟ್ಸ್ ಆ್ಯಂಡ್ ಗ್ಲಾಸಸ್ ಶುಡ್ ಬಿ ಕ್ಲೀನ್. ಏಕೆಂದರೆ ಜರ್ಮ್ಸ್ ಮೀನ್ಸ್ ರೋಗಾಣುಗಳು ಎಲ್ಲ ಕಡೆಯೂ ಇರ್ತವೆ, ಅದರಿಂದ ನಾವು ಪ್ರತಿಯೊಂದನ್ನು ಕ್ಲೀನಾಗಿಟ್ಕೊಳ್ಬೇಕು. ಕುಕ್ ಮಾಡುವಂಥ ಪ್ಲೇಸು, ಕುಕ್ ಮಾಡುವಂತಹ ಥಿಂಗ್ಸ್, ವೆಜಿಟೇಬಲ್ಸು ಅಥವಾ ಯುಟೆನ್ಸಿಲ್ಸು, ಪಾತ್ರೆಗಳನ್ನ, ಮತ್ತು ನಾವು ಕ್ಲೀನಾಗಿರಬೇಕು, ನಮ್ಮ ಹ್ಯಾಂಡು ಕ್ಲೀನಾಗಿರಬೇಕು. ಓಕೆ, ನೆಕ್ಸ್ಟ್ ಚಿಲ್ಡ್ರನ್, ಸ್ಟೋರಿಂಗ್ ಫುಡ್. ನಾವು ಮಾಡುವಂಥ ಫುಡ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು, ಸ್ಟೋರಿಂಗ್ ಫುಡ್. ಓಕೆ, ಯು ಸಿ ಚಿಲ್ಡ್ರನ್ಸ್, ಸ್ಟೋರಿಂಗ್ ಫುಡ್. ವಿ ಸ್ಟೋರ್ ಫುಡ್ ಸೋ ದಟ್ ವಿ ಕ್ಯಾನ್ ಈಟ್ ಇಟ್ ಲೇಟರ್. ವಿ ಶುಡ್ ಸ್ಟೋರ್ ಫುಡ್ ಸಚ್ ದಟ್ ಇಟ್ ಈಸ್ ಸೇಫ್ ಆ್ಯಂಡ್ ಫ್ರೀ ಫ್ರಮ್ ಜರ್ಮ್ಸ್. ಜರ್ಮ್ಸ್ ಕೆನಾಟ್ ಗ್ರೋ ಅಟ್ ಲೋ ಟೆಂಪರೇಚರ್ಸ್. ಸೊ ವಿ ಸ್ಟೋರ್ ಫುಡ್ ಇನ್ ದ ರೆಫ್ರಿಜರೇಟರ್. ದ ರೆಫ್ರಿಜರೇಟರ್ ಹೆಲ್ಪ್ಸ್ ಟು ಕೀಪ್ ದ ಫುಡ್ ಆ್ಯಂಡ್ ಡ್ರಿಂಕ್ಸ್ ಕೂಲ್.
Always keep the food covered. We can also preserve food items by drying them in the sun. Sometimes we add salt before preserving them. Fruits like mangoes and citrus fruits can be made into jams, jellies and syrups. Then we can eat them in winter or summer. ಓಕೆ, ನಾವು ಇಷ್ಟೊ ತನಕ ಹೇಗೆ ಕ್ಲೀನಾಗಿ ಇಟ್ಕೊಂಡಿರಬೇಕು, ಹೇಗೆ ಈಟ್ ಮಾಡಬೇಕು, ಹೇಗೆ ಈಟ್ ಮಾಡೋದನ್ನ ಪ್ರಿಪೇರ್ ಮಾಡಬೇಕು ಅದನ್ನೆಲ್ಲ ಹೇಳಿದೆ. ಬಟ್ ನೌ ಐ ಟೆಲ್ ಸ್ಟೋರಿಂಗ್ ಫುಡ್. ಹೌ ಡು ಸ್ಟೋರಿಂಗ್ ಫುಡ್ ಚಿಲ್ಡ್ರನ್ಸ್, ನಾವು ಮಾಡುವಂಥ ಫುಡ್ನ ಯಾವ ರೀತಿ ಸ್ಟೋರೇಜ್ ಮಾಡ್ಕೋಬೇಕು. ಓಕೆ, ವಿ ಸ್ಟೋರ್ ಫುಡ್ ಸೋ ದಟ್ ವಿ ಕ್ಯಾನ್ ಈಟ್ ಇಟ್ ಲೇಟರ್. ನಾವು ಸ್ಟೋರ್ ಮಾಡುವಂಥ ಫುಡ್ನ ನಾವು ಈಟ್ ಇಟ್ ಲೇಟರ್, ಬೇಗ ಕೂಡ ನಾವು ಯಾವಾಗಾದರೂ ಕೂಡ ತಿನ್ಕೋಬೋದು, ಲೇಟಾಗಾದರೂ ತಿನ್ಬೋದು. ವಿ ಶುಡ್ ಸ್ಟೋರ್ ಫುಡ್ ಸಚ್ ದಟ್ ಇಟ್ ಸೇಫ್ ಆ್ಯಂಡ್ ಫ್ರೀ ಫ್ರಮ್ ಡಸ್ಟ್. ನಾವು ಆ ರೀತಿ ಸ್ಟೋರ್ ಮಾಡುವಂಥ ಫುಡ್ನ ನಾವು ರಕ್ಷಣೆ ಮಾಡಿಟ್ಕೊಂಡಂಥ ಆಹಾರ ರೋಗಾಣುಗಳಿಂದ ಮುಕ್ತವಾಗಿರುತ್ತೆ, ಫ್ರೀ ಫ್ರಮ್ ಡಸ್ಟ್ ಆ್ಯಂಡ್ ಗುಡ್ ಫಾರ್ ಹೆಲ್ತ್. ನಮ್ಮ ಹೆಲ್ತಿಗೂ ಕೂಡ ಗುಡ್ಡಾಗಿರುತ್ತೆ. ಅದು ಸೇಫ್ ಮೆಥಡ್, ಆಹಾರನ ಸ್ಟೋರ್ ಮಾಡಿಟ್ಕೊಂಡು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಒಂದು ಸೇಫ್ ಫಾರ್ ಹೆಲ್ತ್. ಓಕೆ, ಯು ಸಿ ಚಿಲ್ಡ್ರನ್ಸ್, ರೆಫ್ರಿಜರೇಟರ್ ಆಲ್ಮೋಸ್ಟ್ ಪ್ರೆಸೆಂಟ್ ಡೇಸ್ ಆಲ್ ಪೀಪಲ್ಸ್ ಹ್ಯಾವ್ ರೆಫ್ರಿಜರೇಟರ್ ಇನ್ ಅವರ್ ಹೋಮ್ಸ್. ಈಗಿನ ದಿನಗಳಲ್ಲಿ ಎಲ್ಲರ ಮನೆಗಳಲ್ಲೂ ರೆಫ್ರಿಜರೇಟರ್ ಇರುತ್ತೆ. ಬಟ್ ಆ ರೆಫ್ರಿಜರೇಟರ್ ಒನ್ ಈಸ್ ಗುಡ್ ಸ್ಟೋರಿಂಗ್ ಅವರ್ ಫುಡ್. ಅದೊಂದು ನಮ್ಮ ಫುಡ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡುವಂತಹ ಒಳ್ಳೆ ಸಾಧನ. ಕ್ಯಾನ್ ಯು ಸಿ ದಿಸ್ ಪಿಕ್ಚರ್ ಚಿಲ್ಡ್ರನ್ಸ್? ದಟ್ ಈಸ್ ರೆಫ್ರಿಜರೇಟರ್. ಓಕೆ, ಜಮ್ಸ್ ಕೆನಾಟ್ ಗ್ರೋ ಆನ್ ಲೋ ಟೆಂಪ್ರೇಚರ್ಸ್. ರೆಫ್ರಿಜರೇಟರಲ್ಲಿ ಟೆಂಪ್ರೇಚರ್ಸ್ ಇರೋದಿಲ್ಲ, ಅಲ್ಲಿ ಯಾವಾಗಲೂ ಕೂಲಾಗಿರುತ್ತೆ. ಸೊ ವಿ ಸ್ಟೋರ್ ಫುಡ್ ಇನ್ ದ ರೆಫ್ರಿಜರೇಟರ್. ನಾವು ಫುಡ್ನ ರೆಫ್ರಿಜರೇಟರಲ್ಲಿ ಸ್ಟೋರ್ ಮಾಡ್ಬೋದು. ದ ರೆಫ್ರಿಜರೇಟರ್ ಹೆಲ್ಪ್ಸ್ ಟು ಕೀಪ್ ದ ಫುಡ್ ಆ್ಯಂಡ್ ಡ್ರಿಂಕ್ಸ್ ಕೂಲ್. ನಾವು ಮಾಡುವಂತಹ ಇಟ್ಟಂತಹ ಆಹಾರ ಮತ್ತು ಡ್ರಿಂಕ್ಸ್ಗಳನ್ನೆಲ್ಲ ನಾವು ಅದರೊಳಗಡೆ ಇಡ್ತೀವಲ್ಲ, ಕೂಲ್ ಡ್ರಿಂಕ್ಸ್ಗಳನ್ನೆಲ್ಲ, ಅದು ಯಾವಾಗಲೂ ಕೂಲಾಗಿರುತ್ತೆ, ಅದು ಹಾಳಾಗೋದಿಲ್ಲ. ನೆಕ್ಸ್ಟ್, ಆಲ್ವೇಸ್ ಕೀಪ್ ದ ಫುಡ್ ಕವರ್ಡ್. ಯಾವಾಗಲೂ ಕೂಡ ರೆಫ್ರಿಜರ್ ಡೋರ್ನ ನಾವು ಕ್ಲೋಸ್ ಮಾಡಿರೋದ್ರಿಂದ ಫುಡ್ ಯಾವಾಗಲೂ ಕವರ್ ಆಗಿರುತ್ತೆ, ಅಲ್ಲಿ ಜಮ್ಸ್ಗಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಬೇರೆ ಯಾವುದೇ ಇನ್ಸೆಕ್ಟ್ಸ್ಗಳು ಕೂಡ ಟಚ್ ಮಾಡೋದಿಲ್ಲ ಫುಡ್ನ. ನೆಕ್ಸ್ಟ್, ವಿ ಕ್ಯಾನ್ ಆಲ್ಸೋ ಪ್ರಿಸರ್ವ್ ಫುಡ್ ಐಟಮ್ಸ್ ಬೈ ಡ್ರೈಯಿಂಗ್ ದೆಮ್ ಇನ್ ದ ಸನ್. ಕೆಲವೊಂದ್ಸಲ ನಾವು ಸೂರ್ಯನ ಹೀಟಲ್ಲೂ ಕೂಡ ಒಣಗಿಸಿ ಇಡ್ಬೋದು, ಅಥವಾ ಸೂರ್ಯನ ಹೀಟಿನಿಂದನೂ ಕೂಡ ನಾವು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಸೂರ್ಯನ ಹೀಟಿನಿಂದನೂ ಕೂಡ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಸಂರಕ್ಷಣೆ, ಪ್ರಿಸರ್ವ್ ಮೀನ್ಸ್ ಸಂರಕ್ಷಣೆ ಮಾಡ್ಕೋಬೇಕು ಫುಡ್ಡನ್ನ. ಅದನ್ನು ಸಂರಕ್ಷಣೆ ಮಾಡ್ಕೊಳ್ಳೋದು ನಾವು ಬೈ ಡ್ರೈಯಿಂಗ್ ದೆಮ್ ಇನ್ ದ ಸನ್. ಕೆಲವೊಂದು ಐಟಮ್ಸ್ಗಳನ್ನ ನಾವು ಸನ್ ಹೀಟ್ದಿಂದ ಒಣಗಿಸಿ ಕೂಡ ಹಾಳಾಗ್ದಲ್ಲೇ ನಾವು ಇಡ್ಬೋದು. ಓಕೆ, ಆ ಸನ್ ಹೀಟಲ್ಲಿ ಒಣಗೋದ್ರಿಂದನೂ ಕೂಡ ಜಮ್ಸ್ಗಳು ನಾಶವಾಗುತ್ತವೆ. ಸಮ್ಟೈಮ್ಸ್ ವಿ ಆ್ಯಡ್ ಸಾಲ್ಟ್ ಬಿಫೋರ್ ಪ್ರಿಸರ್ವಿಂಗ್ ದೆಮ್. ಕೆಲವೊಂದ್ಸಲ ಸಂರಕ್ಷಣೆ ಮಾಡಬೇಕು ಅಂತ ಟೈಮಲ್ಲಿ ಸಾಲ್ಟ್ನ ನಾವು ಮಿಕ್ಸ್ ಮಾಡಿ ಇಡಬೇಕು. ಅದರಲ್ಲಿ ಸಾಲ್ಟ್ನ ಆ್ಯಡ್ ಮಾಡಿಟ್ಟಿರೋ ಥಿಂಗ್ಸ್ಗಳಿಗೆ ಅದು ಕೂಡ ಹಾಳಾಗೋದಿಲ್ಲ, ಮತ್ತು ಜಮ್ಸ್ಗಳು ಕೂಡ ಅಲ್ಲಿ ಬೆಳೆಯೋದಿಲ್ಲ. ಫ್ರೂಟ್ಸ್ ಲೈಕ್ ಮ್ಯಾಂಗೋಸ್ ಆ್ಯಂಡ್ ಸಿಟ್ರಸ್ ಫ್ರೂಟ್ಸ್ ಕ್ಯಾನ್ ಬಿ ಮೇಡ್ ಇಂಟು ಜಾಮ್ಸ್, ಜೆಲ್ಲೀಸ್ ಆ್ಯಂಡ್ ಸಿರಪ್ಸ್. ದೆನ್ ವಿ ಈಟ್ ದೆಮ್ ಇನ್ ವಿಂಟರ್ ಆರ್ ಇನ್ ಸಮ್ಮರ್. ಓಕೆ ಚಿಲ್ಡ್ರನ್ಸ್, ಜಮ್ಸ್ ಕೆನಾಟ್ ಗ್ರೋ ಅಟ್ ಲೋ ಟೆಂಪ್ರೇಚರ್. ನಾನು ಆಲ್ರೆಡಿ ಹೇಳಿದೆ, ಹಾಟ್ ಟೆಂಪ್ರೇಚರಲ್ಲಿ ಜಮ್ಸ್ಗಳು ಬೇಗ ಬೆಳೆಯುತ್ತವೆ, ಕೂಲಾದಂತಹ ಪ್ರದೇಶದಲ್ಲಿ ಜಮ್ಸ್ಗಳು ಬೇಗ ಬೆಳೆಯೋದಿಲ್ಲ. ಅದಕ್ಕೆ ರೆಫ್ರಿಜರೇಟರ್ ನಾವೇನು ಇಟ್ಟಿರೋದು ಎಷ್ಟು ದಿನ ಆದರೂ ಕೂಡ ಹಾಳಾಗೋದಿಲ್ಲ. ಓಕೆ, ಫ್ರೂಟ್ಸ್ ಲೈಕ್ ಮ್ಯಾಂಗೋಸ್ ಆ್ಯಂಡ್ ಸಿಟ್ರಸ್ ಫ್ರೂಟ್ಸ್. ಸಿಟ್ರಸ್ ಮೀನ್ಸ್ ಹುಳಿಯಾದಂತಹ ಅಂಶವನ್ನು ಹೊಂದಿರುವಂತಹ ಹಣ್ಣುಗಳು. ಕ್ಯಾನ್ ಬಿ ಮೇಡ್ ಇನ್ ಟು ಜಾಮ್ಸ್.
ಮ್ಯಾಂಗೋನ ಜಾಮ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಮತ್ತು ಹುಳಿಯಾದಂಥ ಹಣ್ಣುಗಳನ್ನ ಯೂಸ್ ಮಾಡಿ ಜಾಮ್ ಮತ್ತು ಜೆಲ್ಲಿಸ್ಗಳನ್ನ ಮಾಡ್ತಾರೆ, ಸಿರಪ್ಗಳನ್ನ ಮಾಡ್ತಾರೆ. ನೀವು ಹುಷಾರಿಲ್ಲ ಅಂತಂದರೆ ಸಿರಪ್ನೆಲ್ಲ ಕುಡಿತೀರಲ್ವಾ, ಸೊ ಆ ಸಿರಪ್ಗಳನ್ನ ಕೆಲವೊಂದು ಹಣ್ಣುಗಳಿಂದ ಮಾಡ್ತಾರೆ. ಅದು ಯಾವ ರೀತಿ ಹಣ್ಣುಗಳು, ಸಿಟ್ರಸ್ ಫ್ರೂಟ್ಸ್ ಮೀನ್ಸ್ ಹುಳಿ ಅಂಶವನ್ನು ಹೊಂದಿದಂತಹ ಹಣ್ಣುಗಳು. ದೆನ್ ವಿ ಕ್ಯಾನ್ ಈಟ್ ದೆಮ್ ಇನ್ ವಿಂಟರ್ ಆರ್ ಇನ್ ಸಮ್ಮರ್. ನಾವು ಅವುಗಳನ್ನ ವಿಂಟರ್ ಸೀಸನಲ್ಲಿ ಅಥವಾ ಸಮ್ಮರ್ ಸೀಸನಲ್ಲಿ ಈಟ್ ಮಾಡಬೇಕು. ಯಾವುದನ್ನು ಫ್ರೂಟ್ಸ್ ಲೈಕ್ ಮ್ಯಾಂಗೋಸ್ ಆ್ಯಂಡ್ ಸಿಟ್ರಸ್ ಫ್ರೂಟ್ಸ್ ಕ್ಯಾನ್ ಬಿ ಮೇಡ್ ಇನ್ ಟು ಜ್ಯಾಮ್ ಜೆಲ್ಲೀಸ್ ಮೀನ್ಸ್ ಫಲಪಾಕ ಜೆಲ್ಲಿ ಮೀನ್ಸ್ ಫಲಪಾಕ. ಈ ಚಾಕ್ಲೇಟ್ಗಳನ್ನೆಲ್ಲ ಜೆಲ್ಲಿ ಚಾಕ್ಲೇಟ್ ಅಂತ ಈಟ್ ಮಾಡ್ತಿರಲ್ವಾ, ಸೊ ದಟ್ ಈಸ್ ಜೆಲ್ಲಿ ಆ್ಯಂಡ್ ಸಿರಪ್ಸ್. ಹುಷಾರಿಲ್ಲ ಅಂತಂದರೆ ಸಿರಪ್ಗಳನ್ನ ಹಾಕೋತಿರಲ್ಲ ಅದು. ದೆನ್ ವಿ ಈ ಕ್ಯಾನ್ ಈಟ್ ದ್ಯಾಮ್ ಇನ್ ವಿಂಟರ್ ಆರ್ ಇನ್ ಸಮ್ಮರ್. ಆಗ ಅವುಗಳನ್ನ ನಾವು ವಿಂಟರ್ ಸೀಸನಲ್ಲಿ ಅಥವಾ ಸಮ್ಮರ್ ಸೀಸನಲ್ಲಿ ಹೆಚ್ಚಾಗಿ ತಿನ್ನಬೇಕು. ಯಾವುದನ್ನು ಫ್ರೂಟ್ಸ್ ಲೈಕ್ ಮ್ಯಾಂಗೋ ಮತ್ತು ಸಿಟ್ರಸ್ ಲೈಕ್ ಫ್ರೂಟ್ಸ್, ಸಿಟ್ರಸ್ ಫ್ರೂಟ್ಸ್ ಮೀನ್ಸ್ ಹುಳಿ ಅಂಶ ಹೊಂದಿದಂತಹ ಹಣ್ಣುಗಳನ್ನ ನಾವು ಸಮ್ಮರಲ್ಲಿ ಮತ್ತು ವಿಂಟರಲ್ಲಿ ಹೀಟ್ ಮಾಡಬೇಕು. ಓಕೆ ಚಿಲ್ಡ್ರನ್ಸ್, ದೀಸ್ ಫಾಲೋಯಿಂಗ್ ಪಾಯಿಂಟ್ಸ್ ಆರ್ ಸ್ಟೋರಿಂಗ್ ಫುಡ್ ಪಾಯಿಂಟ್ಸ್. ಸೊ ಟುಡೇ ವಿ ವಿಲ್ ಫಿನಿಶ್ಡ್ ಸೆಕೆಂಡ್ ಲೆಸನ್ ಅವರ್ ನೀಡ್ಸ್, ಅವರ್ ನೀಡ್ಸ್ ಸೆಕೆಂಡ್ ಲೆಸನ್ ಟಾಪಿಕ್ 2.1 ಕ್ಲೀನ್ ಫುಡ್ ಟುಡೇ ಫಿನಿಶ್ಡ್. ಓಕೆ ಚಿಲ್ಡ್ರನ್ಸ್, ಟುಡೇ ಹೋಮ್ವರ್ಕ್, you write the lesson children's, you write science lesson, write this topic. Germs are everywhere, germs can be make you sick, we should wash our hands before and after every meal. Okay children's, okay don't write the lesson, write healthy eating habits. You write ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್, ಈಟಿಂಗ್ ಹ್ಯಾಬಿಟ್ಸ್ ಯಾವ್ಯಾವುದು ಅಂತೇಳಿ ರೈಟ್ ಮಾಡಿ. ಓಕೆನಾ, ಗುಡ್ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್, ಗುಡ್ ಫುಡ್ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್. ಫುಡ್ನ ಈಟ್ ಮಾಡಬೇಕಾದ್ರೆ ನಾವು ಯಾವ ಪಾಯಿಂಟ್ಸ್ಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನ ರೈಟ್ ಮಾಡಿ. ಹ್ಯಾಬಿಟ್ಸ್ಗಳನ್ನ ಯಾವ ಗುಡ್ ಹ್ಯಾಬಿಟ್ಸ್ಗಳಿರುತ್ತೆ ಅದನ್ನು ರೈಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ, ಡು ನಾಟ್ ಸೆಂಡ್ ವಾಟ್ಸಪ್, ಡು ನಾಟ್ ಸೆಂಡ್ ಇನ್ ಆನ್ ವಾಟ್ಸಪ್. So, bring on school that day, which day parent, teachers and children's meeting day, you bring all the homeworks. Okay, are you understanding this topic children's? Thank you children.